ಆ ಲಾಂಗ್ ಟರ್ಮ್ ಮೆಡಿಸಿನ್ಸಿಂದ ಮತ್ತೆ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಅವರು ಕೂಡ ಒಳ್ಳೆ ನಿದ್ದೆ ಮಾಡ್ಬೋದು, ಅವರು ಕೂಡ ಈ ಥರ ಒಂದು ಪ್ರಾಬ್ಲಮಿಂದ ಈಚೆ ಬರ್ಬೋದು. ಗ್ರ್ಯಾಜುವಲ್ ಆಗಿ ಅವ್ರಿಗೆ ಇರಿಟೇಷನ್ ಇರ್ಬೋದು, ಕೋಪ ಇರೋದು ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ, ಅವರ ಫ್ಯಾಮಿಲಿ ಎನ್ವೈರನ್ಮೆಂಟೇ ಚೆನ್ನಾಗಾಗ್ತಾ ಹೋಗುತ್ತೆ. ಅದರಲ್ಲಿ ವಿತೌಟ್ ಮೆಡಿಸಿನ್ ಅವರು ನಾರ್ಮಲ್ ಸ್ಟೇಜ್ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಂತ ಇರುತ್ತಲ್ಲ, ಕೆಲವು ಸೆಲೆಬ್ರಿಟೀಸ್ ಕೂಡ ಈ ಸ್ಟೇಜ್ ಈ ಒಂದು ಕಂಡೀಷನ್ನ ಫೇಸ್ ಮಾಡ್ತಾ ಇರ್ತಾರೆ. ನಾವು ತಗೊಳ್ಳೋ ಫುಡ್ ಏನಿದೆ, ಇಫ್ ಇಟ್ ಈಸ್ ನಾಟ್ ಬ್ಯಾಲೆನ್ಸ್ಡ್, ಆ 20 ಮಿನಿಟ್ಸಲ್ಲಿ ಏನು ಚೇಂಜಸ್ ಆಗಬೇಕೋ ಅದಾಗ್ತಾ ಇರುತ್ತೆ. ವೀಕ್ಷಕರೇ, ಇವತ್ತು ಮತ್ತೊಂದು ಆರೋಗ್ಯ ಸಂಬಂಧಪಟ್ಟಿದಂಥ ವಿಷಯಗಳನ್ನು ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಆಸ್ ಯೂಶುವಲ್ ನಮ್ಮ ಜೊತೆ ಡಾಕ್ಟರ್ ಗೌರಿ ಪ್ರಸಾದ್ ಅವರಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್, ಇವತ್ತಿನ ಯಂಗ್ ಜನ್ರೇಷನ್ ತಿಳ್ಕೊಳ್ಳೇಬೇಕು, ಅದರಲ್ಲೂ ಕೂಡ ಡಿಪ್ರೆಷನ್ ಅನ್ನೋದು ಎಷ್ಟು ಕಾಡ್ತಾ ಇದೆ ಅಂತ ಹೇಳಿದರೆ, ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಅದಕ್ಕೆ ಆ ರೀತಿ ಆಗಂತ ಚಾನ್ಸಸ್ಸೇ ಇರಲ್ಲ. ಆ ರೀತಿಯಾಗಿ ಮಕ್ಕಳಲ್ಲೂ ಕೂಡ ಕಾಣ್ತಾ ಇದೆ, ವಯಸ್ಕರಲ್ಲೂ ಹೋಗಲಿ ಮಕ್ಕಳಲ್ಲೂ ಕೂಡ. ಹಾಗಾಗಿ ಪೋಷಕರಿಗೆ, ಪೇರೆಂಟ್ಸ್ಗೆ ಅಂತೂ ಸಿಕ್ಕಾಬಟ್ಟೆ ಅವ್ರು ಕೂಡ ಅದರಿಂದ ಡಿಪ್ರೆಷನ್ಗೆ ಹೋಗ್ತಿದ್ರೆ, ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಬೇಕಲ್ವಾ? ಏನಕ್ಕೆ ಡಿಪ್ರೆಷನ್ಗೆ ಹೋಗ್ತಾರೆ? ಅದು ಯಂಗ್ ಏಜಲ್ಲಿ ಆದರೂ ಕೂಡ, ಕಿಡ್ಸ್ ಕೂಡ ಮತ್ತು ವಯಸ್ಸಾದವರು ಕೂಡ, ಇದು ಒಂದು ಕಾಯಿಲೆನಾ? ಇದಕ್ಕೂ ಕೂಡ ಒಂದು ಪರಿಹಾರ ಇದೆಯಾ? ಇದರಿಂದ ಹೊರಗೆ ಬರೋದು ಹೇಗೆ ಅಂತ ಹೇಳಿ ಸೀಕ್ರೆಟ್ನ ನಮ್ಮ ಡಾಕ್ಟ್ರೇ ತಿಳಿಸ್ಕೊಡ್ತಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಈವನ್ ನಾನು ಆಸ್ ಯೂಶುವಲ್ ಹೇಳಿದೆ, ಇವಾಗಿನ ಕಿಡ್ಸ್ ಕೂಡ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಡಿಪ್ರೆಷನ್ ಅಂದರೆ ಏನು? ಡಿಪ್ರೆಷನ್ ಅನ್ನೋದು ಟ್ರಾನ್ಸ್ಲೇಟ್ ಮಾಡೋದು ಅಂದರೆ ಖಿನ್ನತೆ ಅಂತ. ಅದೊಂದು ದುಃಖಕರವಾದಂತಹ ಒಂದು ಸಿಚುಯೇಷನಲ್ಲಿ ಇರ್ತಾರೆ. ನಮ್ಮ ಮೈಂಡ್ ಯಾವಾಗಲೂ ಬೇಜಾರಾಗಿರೋದು, ಒಂಥರ ಲೋನ್ಲಿನೆಸ್ ಇರೋದು, ಆ ಥರ ಏನಾದರೂ ಇದ್ದಾವಾಗ ಅದನ್ನು ನಾವು ಒಂದು ಸ್ಟೇಜ್ ಇದೆಯಲ್ಲ, ಆ ಒಂದು ಸ್ಟೇಜ್ನ ನಾವು ಡಿಪ್ರೆಷನ್ ಅಂತ ಕರಿತೀವಿ. ಅದು ನಮ್ಮ ಒಂದು ಮೆಂಟಲ್ ರಿಲೇಟೆಡ್ ಡಿಸಾರ್ಡರ್ ಅಂತ ಹೇಳ್ಬೋದು. ಅದೊಂದು ದೊಡ್ಡ ಕಾಯಿಲೆ ಅಂತ ನಾವು ಹೇಳಿದ್ದಕ್ಕಿಂತ ಇಟ್ ಈಸ್ ಅ ಸ್ಟೇಟ್ ಆಫ್ ಮೈಂಡ್ ಅಂತ ಹೇಳಿದ್ರೆ ಸೂಟಬಲ್ ಅಂತ ಅನಿಸುತ್ತೆ. ಈಗ ಅಕಾರ್ಡಿಂಗ್ ಟು 2020 ಒಂದು ಸರ್ವೆ ಮಾಡಿರೋದ್ರ ಪ್ರಕಾರ ಇಂಡಿಯನ್ ಪಾಪ್ಯುಲೇಷನಲ್ಲಿ 43% ಡಿಪ್ರೆಷನ್ ಫೇಸ್ ಮಾಡ್ತಾ ಇದ್ದಾರೆ. 43% ಈಸ್ ಆ್ಯಕ್ಚುಲಿ ಅ ವೆರಿ ಹೈ ನಂಬರ್. ಆದರೆ ಇವರೆಲ್ಲರಿಗೂ ಟ್ರೀಟ್ಮೆಂಟ್ ಬೇಕಾ? ಅವರೆಲ್ಲರೂ ಸಫರ್ ಮಾಡ್ತಾ ಇದ್ದಾರೆ, ಅವರೆಲ್ಲರೂ ಪೇಷಂಟ್ ಅಂತ ಕನ್ಸಿಡರ್ ಮಾಡಬೇಕಾ ಅಂದರೆ ಇಲ್ಲ. ಅದು ಕೆಲವು ಸರಿ ಏನಾಗುತ್ತೆ, ಯಾವುದೋ ಒಂದು ಕಡೆ ಯಾರ ಜೊತೆಲೋ ಜಗಳ ಆಡಿರ್ತೀವಿ, ಇಲ್ಲ ಯಾವುದೋ ಬಿಸ್ನೆಸ್ಸಲ್ಲಿ ಲಾಸ್ ಆಗಿರುತ್ತೆ, ಇಲ್ಲ ವೇರಿಯಸ್ ಕಾರಣಗಳಿಂದ ಅವರು ಒಂದು ಟೈಮ್ ಡ್ಯೂರೇಷನಲ್ಲಿ ಡಿಪ್ರೆಸ್ಡ್ ಸ್ಟೇಟಲ್ಲಿ ಇರ್ತಾರೆ. ಆದರೆ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಬೇಕಾಗಲ್ಲ, ಅವರು ಸ್ವಲ್ಪ ಹೊತ್ತಾದ ಮೇಲೆ ಅವರಷ್ಟಕ್ಕೆ ಅವರೇ ಈಚೆ ಬಂದುಬಿಡ್ತಾರೆ, ಆ ಒಂದು ಸ್ಟೇಜಿಂದ ಈಚೆ ಬರ್ತಾರೆ. ಅವ್ರನ್ನ ಅವ್ರು ಕನ್ವಿನ್ಸ್ ಮಾಡೋದಿರ್ಬೋದು, ಕೌನ್ಸಿಲಿಂಗ್ ಮಾಡ್ಕೊಳ್ಳೋದಿರ್ಬೋದು, ಇಲ್ಲ ಆ ಸಿಚುಯೇಷನ್ ಸಾರ್ಟ್ ಔಟ್ ಆಗಿದ ತಕ್ಷಣ ಅವರು ಅದರಿಂದ ಹೊರ ಬರ್ತಾರೆ. ಅವ್ರಿಗೆ ಯಾವುದೇ ಥರ ಮೆಡಿಸಿನ್ ಬೇಕಾಗಲ್ಲ, ಯಾವುದೇ ಥರ ಟ್ರೀಟ್ಮೆಂಟ್ ಬೇಕಾಗಲ್ಲ. ಆದರೆ ಅದರಲ್ಲಿ 20%ಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಸೊ ಇದರಿಂದ ಏನಂದರೆ, ಆ 20% ಗ್ರೂಪ್ ಏನಿದೆ ಪಾಪ್ಯುಲೇಷನ್ನು, ಅವರಿಗೆ ಯಾವುದೇ ಥರದ ಒಂದು ಹೆಲ್ಪ್ ಇಲ್ಲದೆ ಅವರಷ್ಟಕ್ಕೆ ಅವರು ರಿಕವರಿ ಆಗಲಿಕ್ಕೆ ಆಗೋದಿಲ್ಲ. ಸೊ ಆ ಟೈಮಲ್ಲಿ ಅವರು ದೇ ಯೂಶಲಿ ಏನು ಮಾಡ್ತಾರೆ, ಸೆಡೆಟಿವ್ಸ್ ಮೇಲೆ ಡಿಪೆಂಡ್ ಆಗ್ತಾರೆ. ಅವ್ರು ಹೋಗಿ ಟ್ಯಾಬ್ಲೆಟ್ಸ್ ತೊಗೊಳ್ತಾರೆ, ಇಲ್ಲ ಅಂತ ಹೇಳಿದ್ರೆ ಕೆಲವು ಕೌನ್ಸಿಲಿಂಗ್ ಸೆಷನ್ಸ್ ಹೋಗ್ತಾ ಇರೋದು ಆಗಲಿ, ಇಲ್ಲ ಕೆಲವು ಹಲವಾರು ಮೆಡಿಸಿನ್ಸು, ಕೆಲವರು ಆಲ್ಕೋಹಾಲ್ ತೊಗೊಳ್ಳೋದಕ್ಕೆ ಅಡಿಕ್ಟ್ ಆಗ್ತಾರೆ. ಈ ಥರ ತುಂಬ ಇದಾಗುತ್ತೆ. ಆ 20% ಏನು ನಾವು ಹೇಳ್ತಾ ಇದ್ದೀವಿ, ಹೇಗೆ ಯಾವ ಸ್ಟೇಜ್ವರೆಗೂ ಹೋಗುತ್ತೆ ಡಿಪ್ರೆಷನ್ ಅಂತ ಹೇಳಿದ್ರೆ, ಸ್ಯೂಸೈಡಲ್ ಅಟೆಂಪ್ಟ್ಸ್ ಮಾಡೋವಂಥವರೆಗೂ ಕರ್ಕೊಂಡೋಗುತ್ತೆ. ಅದು ನಮ್ಮ ಮೆಂಟಲ್ ಸ್ಟೇಟ್, ಆ ಒಂದು ಅದಕ್ಕೆ ಅಷ್ಟು ಪವರ್ ಇದೆ. ನಾವು ನಮ್ಮ ಲೈಫ್ನ ನಾವು ಎಂಡ್ ಮಾಡ್ಕೊಳ್ಳೋ ಸ್ಟೇಜ್ವರೆಗೂ ಕರ್ಕೊಂಡೋಗುತ್ತೆ. ಸೊ ಅದರಿಂದ ಈಚೆ ಬರೋದಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ ಜನ, ಲಾಂಗ್ ಟರ್ಮ್ ಮೆಡಿಸಿನ್ಸ್ ತಗೋತಾರೆ. ಆ ಲಾಂಗ್ ಟರ್ಮ್ ಮೆಡಿಸಿನ್ಸಿಂದ ಮತ್ತೆ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಹಾಗಾಗಿ ನಮ್ಮಲ್ಲಿ ಏನಿದೆ ಆಕ್ಯುಪಂಚರ್ ಅಂತ ನಾವು ಏನು ಹೇಳ್ತೀವಿ, ಅದರಲ್ಲಿ ವಿತೌಟ್ ಮೆಡಿಸಿನ್ ಅವರು ನಾರ್ಮಲ್ ಸ್ಟೇಜ್ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದ್ರ ಬಗ್ಗೆ ನಾನಿನ್ನು ಫರ್ದರ್ ಡೀಟೇಲ್ಸ್ ಹೇಳ್ತೀನಿ. ಯು ಕ್ಯಾನ್ ಆ್ಯಕ್ಚುಲಿ ಅದು ನಮ್ಮ ವ್ಯೂವರ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇವಾಗ ಆಕ್ಯುಪಂಚರಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿದ್ರಲ್ಲ, ಯಾವ ರೀತಿ ಮೇಡಮ್? ಇಲ್ಲಿ ಏನಾಗುತ್ತೆ, ನಾವು ಡಿಪ್ರೆಷನ್ ಅಂತ ಹೇಳಿದವಾಗ ಯಾವ ಸ್ಟೇಜಿಂದ ಅಂದರೆ ಯಾವ ರೀಸನಿಂದ ಅಂತಲೂ ನಾವು ಕನ್ಸಿಡರ್ ಮಾಡ್ತೀವಿ. ರೀಸನ್ ಅಂತ ಹೇಳಿದವಾಗ ಕೆಲವು ಸರಿ ಏನಾಗುತ್ತೆ, ಯಾವುದೋ ಒಂದು ಲೈಫ್ ಸಿಚುಯೇಷನಿಂದ ಅವ್ರಿಗೆ ಹಂಗಾಗಿರ್ಬೋದು, ಟ್ರಾಮಾಯಿಂದ ಆಗಿರ್ಬೋದು, ಮೇನಾಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಏನಿರುತ್ತೆ ಅದು ಕೂಡ ಇಟ್ ಪ್ಲೇಸ್ ಅ ಮೇಜರ್ ರೋಲ್. ಅದು ಒಂದು ಇಂಪಾರ್ಟೆಂಟ್ ಕಾರಣ ಆಗಿರುತ್ತೆ ಡಿಪ್ರೆಷನ್ಗೆ. ಇಲ್ಲ ಲಾಂಗ್ ಟರ್ಮ್ ಮೆಡಿಸಿನ್ಸ್ ಏನಾದರೂ ತೊಗೊಳ್ತಿದ್ರೆ ಆವಾಗ ಕೂಡ ಅವರು ಆ ಒಂದು ಇಶ್ಯೂನ ಫೇಸ್ ಮಾಡಬೇಕಾಗತ್ತೆ. ಇಲ್ಲಿ ನಾವೇನು ಮಾಡ್ತೀವಿ,
ಫಸ್ಟ್ ಅವರು ರೀಸನ್ ನೋಡ್ಕೊಳ್ತೀವಿ. ಅದರಲ್ಲಿ ಅವರ ಯಾವ ಸ್ಟೇಜ್ ಅಂದರೆ ಸ್ಟೇಜ್ ಒನ್, ಸ್ಟೇಜ್ ಟು, ಸ್ಟೇಜ್ ತ್ರೀ ಅಂತ ಇರುತ್ತಲ್ಲ, ಅದು ಅವ್ರಿಗೆ ಎಷ್ಟುವರೆಗೂ ಸಫರ್ ಆಗ್ತಿದ್ದಾರೆ, ಏನು ಎಫೆಕ್ಟ್ ಆಗಿದೆ ಅಂತ ನೋಡಿಕೊಂಡು ಅವ್ರಿಗೆ ಅಕಾರ್ಡಿಂಗ್ಲಿ ಅವ್ರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಆಗ್ತಾ ಇದೆ ಅಂದರೆ ಫಾರ್ ಎಕ್ಸಾಂಪಲ್ ನಮಗೆ ಡೊಪಮೈನ್ ಇಲ್ಲ ಸೆರೆಟೋನಿನ್ ಅನ್ನೋದಿದ್ದರೆ ವಿಲ್ ಬಿ ಮೋರ್ ಎಕ್ಸೈಟೆಡ್, ಹ್ಯಾಪಿ ಫೀಲ್ ಆಗ್ತಾ ಇರುತ್ತೆ. ಅದೇ ಕಾರ್ಟಿಸೋಲ್ ಏನಾದರೂ ಎಕ್ಸಸ್ ಆಗಿದೆ ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ, ನಮಗೆ ಯಾವಾಗಲೂ ನಮಗೆ ಯಾವುದೋ ಒಂದು ದುಃಖ ಗ್ರಿಫ್ ಅಂದ್ರೆ ಏನಿದೆ ಅದು ನಮಗೆ ಕಾಡ್ತಾನೆ ಇರುತ್ತೆ. ನಮಗೆ ಏನಿದ್ರೂ ನಾವು ಖುಷಿಯಾಗಿ ಅದನ್ನು ಎಂಜಾಯ್ ಮಾಡೋದಕ್ಕಾಗಲ್ಲ, ನಮ್ಮ ಮುಂದೆ ಊಟ ಇದ್ದರೂ ತಿನ್ನೋದಕ್ಕಾಗಲ್ಲ, ನಾವು ಯಾವುದಾದ್ರೂ ಒಂದು ಪ್ಲೇಸ್ಗೆ ಹೋದರೆ ಅದನ್ನು ಎಂಜಾಯ್ ಮಾಡೋಕ್ಕಾಗಲ್ಲ, ಆ ಥರ ಸಫರ್ ಮಾಡ್ತಾ ಇರ್ತಾರೆ. ಸೊ ಅದೆಲ್ಲನೂ ನಮ್ಮ ಹಾರ್ಮೋನ್ ಚೇಂಜಸ್ಸಿಂದ ಆಗ್ತಾ ಇರುತ್ತೆ. ಇಲ್ಲಿ ನಾವೇನು ಮಾಡ್ತೀವಿ, ಆ ಹಾರ್ಮೋನ್ ಇಂಬ್ಯಾಲೆನ್ಸ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ವಿ ಹ್ಯಾವ್ ಫ್ಯೂ ಪಾಯಿಂಟ್ಸ್. ಹೇಗೆ ಅಂತ ಹೇಳಿದ್ರೆ, ನಾನು ನಿಮಗೆ ಹೇಳ್ದಂಗೆ ಈ ಇದರಲ್ಲೆಲ್ಲ ನಮ್ಮ ಪಾಯಿಂಟ್ಸ್ ಇರುತ್ತಲ್ಲ, ಕೆಲವೆಲ್ಲನೂ ಡಿಪ್ರೆಷನ್ ಅಂತ ಹೇಳಿದವಾಗ ಹೆಡ್ ರೀಜನಲ್ಲಿ ಕೆಲವು ಹೆಲ್ಪ್ ಆಗುತ್ತೆ. ಸೊ ನಾವು ಅಲ್ಲಿ ಮತ್ತು ಕಾಲಲ್ಲಿ ಕೈಯಲ್ಲಿ ನೀಡಲ್ ಹಾಕಿ ಅವ್ರನ್ನ 20 ಮಿನಿಟ್ಸ್ ಬಿಟ್ಟಿರ್ತೀವಿ. ಆ 20 ಮಿನಿಟ್ಸಲ್ಲಿ ಏನು ಚೇಂಜಸ್ ಆಗಬೇಕೋ ಅದಾಗ್ತಾ ಇರುತ್ತೆ. ಮತ್ತು ಆಕ್ಯುಪಂಚರ್ ಅನ್ನೋದು ಯಾವಾಗಲೂ ಮಲ್ಟಿಪಲ್ ಸಿಟ್ಟಿಂಗ್ಸ್ ತೊಗೊಳ್ಳೋ ಅಂಥ ಒಂದು ಟ್ರೀಟ್ಮೆಂಟು. ಇದು ಒಂದೇ ಸಾರಿ ಬಂದು ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಹೋಗೋಕ್ಕಾಗಲ್ಲ, ನಾವಿಲ್ಲಿ ಯಾವುದೇ ಥರ ಮೆಡಿಸಿನ್ ಕೊಡದೇ ಇರೋದ್ರಿಂದ. ಸೊ ಯು ನೀಡ್ ಸಮ್ ಟೈಮ್. ಇದಕ್ಕಿದಂಗೆ ನಾವು ಒಂದು ಸಾರಿ ತೊಗೊಂಡ್ವಿ ವಾಸಿ ಆಗೋದ್ವಿ ಅಂತಲ್ಲ, ಮಲ್ಟಿಪಲ್ ಟೈಮ್ಸ್ ಬರಬೇಕು, ಗ್ರ್ಯಾಜುವಲ್ ಇಂಪ್ರೂವ್ಮೆಂಟ್ ನೋಡ್ತಾ ಇರ್ತೀರ. ಸೊ ಇವ್ರು ಇಂಥವ್ರಿಗೆ ಏನಾಗುತ್ತೆ, ಕೆಲವು ಸಾರಿ ಈ ಡಿಪ್ರೆಷನ್ ಮತ್ತು ಆಂಗ್ಸೈಟಿ ಇಟ್ ಈಸ್ ಲೈಕ್ ವಯಸ್ಸ ವರ್ಷ ಆಗ್ತಾ ಇರುತ್ತೆ. ಡಿಪ್ರೆಷನ್ ಪೇಷಂಟ್ಗೆ ಆಂಗ್ಸೈಟಿ ಕೂಡ ಕೆಲವು ಸಾರಿ ಜಾಸ್ತಿ ಆಗುತ್ತೆ. ನಾಟ್ ನೆಸರ್ಲಿ ಬೈಕೇ ಬೇಕು ಅಂತಲ್ಲ, ಬಟ್ ಅವ್ರಿಗೆ ಅದನ್ನು ತುಂಬ ಬೇಗ ಕೋಪ ಬರೋಂಥದ್ದು, ಅವರು ಇರಿಟೇಟ್ ಆಗ್ತಾ ಇರ್ತಾರೆ, ಅದೆಲ್ಲನು ಮತ್ತು ಸರಿಯಾಗಿ ಅವ್ರಿಗೆ ನಿದ್ದೆ ಮಾಡಲಿಕ್ಕಾಗಲ್ಲ, ಅವ್ರಿಗೆ ರಿಲ್ಯಾಕ್ಸ್ ಮೋಡೇ ಇರಲ್ಲ. ಇಲ್ಲಿ ನಾವೇನು ಮಾಡ್ತೀವಿ, ಅವ್ರಿಗೆ ಯಾವ ಆರ್ಗನ್ ಎಕ್ಸಸ್ ಇದೆ ಅಂತ ನೋಡಿ ಆ ಪರ್ಟಿಕ್ಯುಲರ್ ಆರ್ಗನ್ನ ಕೂಲ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀವಿ. ಅದಾಗಿದ ತಕ್ಷಣ ಅವ್ರಿಗೆ ಫಸ್ಟು ಒಳ್ಳೆ ನಿದ್ದೆ ಬರುತ್ತೆ. ವೆನ್ ಒಳ್ಳೆ ನಿದ್ದೆ ಅಂದರೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡು ಮಲಗೋ ನಿದ್ದೆ ಅಲ್ಲ, ಮೆಂಟಲಿ ರಿಲ್ಯಾಕ್ಸ್ ಆದಾಗ ಬರುವಂಥ ನಿದ್ದೆ, ಸೌಂಡ್ ಸ್ಲೀಪ್. ಅದಾದಮೇಲೆ ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಯಾವಾಗ ನಾವು ಹಾರ್ಮೋನ್ ಚೇಂಜಸ್ ಆಗ್ತಾ ಇರುತ್ತೋ ಅಂದರೆ ಬ್ರೈನ್ ಕೆಮಿಸ್ಟ್ರಿ ಅದು ಬ್ಯಾಲೆನ್ಸ್ ಆಗ್ತಾ ಹೋದಂಗೆ ಅವರು ಸ್ಲೋ ಆಗಿ ಆ ಒಂದು ಸ್ಟೇಜಿಂದ ರಿಕವರ್ ಹಾಕ್ಕೊಂಡು ಹೊರಗೆ ಬರ್ತಾರೆ. ದಟ್ಸ್ ಅ ಬೇಸಿಕ್ ಜಿಸ್ಟ್ ಆಫ್ ಇದು ನಮ್ಮ ಒಂದು ಟ್ರೀಟ್ಮೆಂಟಲ್ಲಿ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಕೂಡ ಡಿಪ್ರೆಷನ್ಗೆ ಒಳಗಾಗ್ತಿದ್ದಾರೆ, ಏನಕ್ಕೆ, ಅದಕ್ಕೆ ಯಾವ ರೀತಿ ನಿಮ್ಮಲ್ಲಿ ಟ್ರೀಟ್ಮೆಂಟ್ ಕೊಡ್ತೀರಾ? ಇಲ್ಲಿ ನಾವು ನ್ಯೂಸ್ ಪೇಪರ್ಗಳಲ್ಲಿ ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತೀವಿ, ಯಾರೋ ಒಂದು ಎಕ್ಸಾಮ್ ಸರಿಯಾಗಿ ಬರೆದಿಲ್ಲ ಅಂತ ಹೇಳಿಬಿಟ್ಟು ರಿಸಲ್ಟ್ ಏನಾಗುತ್ತೆ ಅಂತ ಹೇಳಿ ಮಕ್ಕಳು ಸ್ಯೂಸೈಡ್ ಮಾಡ್ಕೊಳ್ತಾ ಇದ್ದಾರೆ, ಯಾವುದೋ ಒಂದು ಲವ್ ಫೇಲಿಯರ್ ಆಯಿತು ಅಂತ ಹೇಳಿ ಯಂಗ್ಸ್ಟರ್ಸ್ ಸ್ಯೂಸೈಡಲ್ ಅಟೆಂಪ್ಟ್ಸ್ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕೆಲವು ಸೆಲೆಬ್ರಿಟೀಸ್ ಕೂಡ ಈ ಸ್ಟೇಜ್ ಈ ಒಂದು ಕಂಡೀಷನ್ನ ಫೇಸ್ ಮಾಡ್ತಾ ಇರ್ತಾರೆ. ಇಲ್ಲೇನಾಗುತ್ತೆ, ಅವ್ರಿಗೆ ಮನೆಯವರಿಂದ ಪ್ರೆಷರ್ ಇರ್ಬೋದು, ವೆನ್ ಇಟ್ ಈಸ್ ಅಬೌಟ್ ಎಜುಕೇಷನ್ ಮನೆಯವರಿಂದ ಪ್ರೆಷರ್ ಇರ್ಬೋದು, ಸೊಸೈಟಿ ಹೇಗಿರತ್ತೆ ಅಕ್ಸೆಪ್ಟ್ ಮಾಡುತ್ತೆ ಅನ್ನೋ ಭಯ ಇರ್ಬೋದು, ಮತ್ತು ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ನಮ್ಮ ಬಾಡಿ ಒಳಗಡೆ ಆಗೋ ಚೇಂಜಸ್ಸಿಂದ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಸೊ ನಾವು ಕೌನ್ಸಿಲಿಂಗು ಮಾಡಬೇಕಾಗತ್ತೆ, ಟ್ರೀಟ್ಮೆಂಟು ಕೊಡಬೇಕಾಗತ್ತೆ, ಎರಡೂ ಇಲ್ಲೇ ಆಗುತ್ತೆ. ಸೊ ನೀವು ಅದಕ್ಕೊಂದು ಕಡೆ ಇದಕ್ಕೊಂದು ಕಡೆ ಅವ್ರಿಗೆ ಅವ್ರ ಪ್ರಾಬ್ಲಮ್ ಏನಿದೆ ಅಂತ ಅರ್ಥ ಮಾಡಿಕೊಂಡು ಕೌನ್ಸಿಲಿಂಗು ನಡೆಸ್ತೀವಿ, ಟ್ರೀಟ್ಮೆಂಟು ಕೂಡ ಆಗುತ್ತೆ. ಓಕೆ, ಮಕ್ಕಳಿಗೆ ಯಾವ ಏಜಿಂದ ಸ್ಟಾರ್ಟ್ ಆಗುತ್ತೆ ಟ್ರೀಟ್ಮೆಂಟ್? ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ 6 ಮಂತ್ಸ್ ಬೇಬಿ ಕೂಡ ನಾವು ಟ್ರೀಟ್ ಮಾಡ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಡಿಪ್ರೆಷನ್ ಅಂತ ಹೇಳಿದವಾಗ ಯೂಶಲಿ ಸರ್ಟನ್ ಏಜ್ ಅಟೇನ್ ಆಗೋವರೆಗೂ ಅವ್ರಿಗೆ ಡಿಪ್ರೆಷನ್ ಅಂತ ಗೊತ್ತಾಗೋದಿಲ್ಲ. ಸೊ ಡಿಪ್ರೆಷನ್ ಆಗಬೇಕು ಅಂತ ಹೇಳಿದ್ರೆ ಅವರು ಹೆಚ್ಚಾಗಿ ನಾವು ನೋಡೋದು ಟೀನೇಜರ್ ಸ್ಟಾರ್ಟ್ ಆದಮೇಲೆ, ಇಲ್ಲಾಂದರೆ ಮಿಡ್ಲ್ ಸ್ಕೂಲ್ ಬಂದವರಿಗೆ ಅವ್ರಿಗೆ ಪ್ರೆಷರ್ ಇದ್ದರೆ ಅಂತ ಅವ್ರಿಗೆ ಬರುತ್ತೆ. ತುಂಬ ಚಿಕ್ಕ ಮಕ್ಕಳಿಗೆ ಇನ್ಫೆಂಟ್ಗೆ ಡಿಪ್ರೆಷನ್ ಪ್ರಾಬ್ಲಮ್ಮು ಅಷ್ಟಾಗಿ ನಾವು ನೋಡಲಿಕ್ಕೆ ಇರೋದಿಲ್ಲ. ಇಲ್ಲಿ ಮೇನಾಗಿ ಏನಾಗುತ್ತೆ, ಫಸ್ಟ್ ಥಿಂಗ್ ಅವ್ರು ಅರ್ಥ ಮಾಡ್ಕೋಬೇಕಾಗಿರೋದು, ಇವರು ಅವರ ಹೆಲ್ತ್ ಹಾಳು ಮಾಡಿಕೊಂಡು ಇಲ್ಲ ಅವರು ಡಿಪ್ರೆಷನಲ್ಲಿ ಹೋಗಿ ಯಾವುದೇ ಪ್ರಾಬ್ಲಮು ಸಾಲ್ವ್ ಮಾಡ್ಕೊಳ್ಳೋದಕ್ಕಾಗೋದೇ ಇಲ್ಲ. ಅದನ್ನು ಫಸ್ಟು ನಾವು ಅವ್ರಿಗೆ ತಿಳಿ ಹೇಳಬೇಕು. ಅದರ ಜೊತೆಯಲ್ಲಿ ಕೆಲವು ಸಾರಿ ಏನಾಗುತ್ತೆ, ನಾವು ತೊಗೊಳ್ಳೋ ಫುಡ್ ಏನಿದೆ ಇಫ್ ಇಟ್ ಈಸ್ ನಾಟ್ ಬ್ಯಾಲೆನ್ಸ್ಡ್, ನಮಗೆ ಬೇಕಿರೋವಂಥ ನ್ಯೂಟ್ರಿಯನ್ಸ್ ಇಲ್ಲದೆ ಇದ್ದರೆ, ಬೇಕಿರೋವಂಥ ಮಿನರಲ್ಸ್ ಇಲ್ಲ ಅಂತ ಹೇಳಿದವಾಗ ನಮ್ಮ ಬಾಡಿ ಫಂಕ್ಷನಿಂಗು ಚೇಂಜ್ ಆಗುತ್ತೆ, ಅದರಿಂದ ಮೇಯ್ನಾಗಿ ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಬರುತ್ತೆ. ಮತ್ತು ಇನ್ನೊಂದು ಏನಾಗುತ್ತೆ, ನೈಟಲ್ಲಿ ಏನಾದರೂ ಅವರು ಹೆಚ್ಚಾಗಿ ಮೊಬೈಲ್ ನೋಡ್ಕೊಳ್ತಾ ಇರೋದು, ಟಿ ವಿ ನೋಡ್ತಾ ಇರೋದು ಅಂತ ಹೇಳಿದಾಗ ನಮ್ಮ ಒಂದು ಏನು ಟೈಮಿಂಗ್ಸ್ ಎಲ್ಲ ತುಂಬ ಚೇಂಜ್ ಆಗ್ತಾ ಇದ್ದಾವಾಗ ಆವಾಗ ಕೂಡ ನಮ್ಮ ಬ್ರೈನ್ ಕೆಮಿಸ್ಟ್ರಿ ಚೇಂಜ್ ಆಗುತ್ತೆ. ಆ ಟೈಮಲ್ಲಿ ಅವರಿಗೆ ಡಿಪ್ರೆಷನ್ ಸಿಗೋವಂಥದ್ದು, ಅವರು ಆ ಒಂದು ಸ್ಟೇಜ್ಗೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಎಲ್ಡರ್ಲಿ ಪೀಪಲ್ ಅಂತ ಹೇಳಿದವಾಗ ಯಾರು ವಯಸ್ಸಾಗಿದೆ ಅವರು ಅವ್ರ ಬಗ್ಗೆ ನಾವು ನೋಡಬೇಕು ಅಂತ ಹೇಳಿದವಾಗ ಅವ್ರಿಗೂ ಕೂಡ
ಬಾಡಿಲಿ ಎನರ್ಜಿ ಅಂತ ಎನರ್ಜಿ ಫ್ಲೋ ಅನ್ನೋದು ಇದ್ದೇ ಇರುತ್ತೆ. ಅವರು ಕೂಡ ದೇ ಆರ್ ಈಕ್ವಲಿ ಹ್ಯಾವಿಂಗ್ ರೈಟ್ಸ್. ಅವರು ಕೂಡ ಒಳ್ಳೆ ನಿದ್ದೆ ಮಾಡ್ಬೋದು, ಅವರು ಕೂಡ ಈ ಥರ ಒಂದು ಪ್ರಾಬ್ಲಮಿಂದ ಈಚೆ ಬರ್ಬೋದು. ಸೊ ಅವ್ರಿಗಲ್ಲೂ ಕೂಡ ನಮಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಸೊ ತೊಂದರೆ ಇಲ್ಲ, ಈ ಟ್ರೀಟ್ಮೆಂಟಿಂದ ಅವರು ಕೂಡ ಬೆನಿಫಿಟ್ ತಗೋ. ಸೂಪರ್ ಮೇಡಮ್. ಇನ್ನು ಕೆಲವರಂತೂ ಯಾವ ರೀತಿ ಡಿಪ್ರೆಷನ್ಗೆ ಹೋಗಿರ್ತಾರೆ ಅಂದರೆ ಡ್ರಗ್ಸ್ ಅಡಿಕ್ಟ್ ಆಗಿರ್ತಾರೆ, ಅದ್ರ ಜೊತೆಗೆ ಆಲ್ಕೋಹಾಲಿಕ್ಕು, ಸ್ಮೋಕಿಂಗು, ಮನೆಗೂ ಕೂಡ ಅದರಿಂದ ತೊಂದರೆ ಆಗುತ್ತೆ. ಅಂಥವ್ರಿಗೆ ಯಾವ ರೀತಿ ಇರುತ್ತೆ ಮೇಡಮ್, ಅಂಥವ್ರನ್ನ ನೀವು ಕನ್ಸರ್ನ್ ಮಾಡಿದಾಗ ಮನವೊಲಿಸ್ತಿರಲ್ಲ, ಅದು ಯಾವ ರೀತಿ ಬೇಕು? ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಈ ಥರ ಅಡಿಕ್ಷನ್ಸ್ ಆಗೋದಕ್ಕೆ ಮೇನ್ ರೀಸನ್ ಏನು ಅಂತ ಹೇಳಿದ್ರೆ ನಮ್ಮ ಥಾಟ್ ಪ್ರೊಸೆಸ್ಸು ಮತ್ತು ಎಕ್ಸ್ಟರ್ನಲ್ ಎನ್ವೈರನ್ಮೆಂಟು. ಅವರ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರ್ಬೋದು, ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಏನಿದೆ ಅದು ಇನ್ಎವಿಟಬಲ್, ನಮ್ಮ ಒಂದು ಪ್ರಿಮಿಸಸ್, ನಮ್ಮ ಒಂದು ಲಿಮಿಟಿಂದ ದೂರದಲ್ಲಿರುತ್ತೆ. ಅವ್ರಿಗೆ ನಾವು ತಿಳಿ ಹೇಳ್ತೀವಿ, ನೋಡಿ ಇದು ಈ ಥರ ಇರುತ್ತೆ ಅಂತ. ಏನು ನಾವು ಕೌನ್ಸಿಲಿಂಗ್ ಅಂತ ಹೇಳ್ತೀವಿ ಅದರಲ್ಲಿ ಅದೆಲ್ಲ ಕವರ್ ಮಾಡಿರ್ತೀವಿ. ನೀವು ಮನೆಗೆ ಹೋದ್ಮೇಲೆ ಏನು ಮಾಡ್ಬೋದು, ಅವರು ಫಸ್ಟು ಇಷ್ಟಪಡಬೇಕು, ಹೌದು ನಾವು ಅಡಿಕ್ಟ್ ಆಗಿದ್ದೀವಿ, ನಾವು ಅದರಿಂದ ಈಚೆ ಬರಬೇಕು ಅಂತ ಅನ್ನೋರಿಗೆ ತುಂಬ ಈಸಿಯಾಗಿ ಹೆಲ್ಪ್ ಆಗುತ್ತೆ ಇದು. ಅಂಥವ್ರಿಗೆ ನಾವು ಒಂದ್ಸರಿ ಹೇಳ್ತಾ ಇದ್ದಾವಾಗ ಅವ್ರಿಗೆ ಚೇಂಜಸ್ ಆಗುತ್ತೆ. ಮತ್ತು ಯಾವಾಗ ನಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಳಕ್ಕೆ ಸ್ಟಾರ್ಟ್ ಆಗ್ತಾರಲ್ಲ, ಅವ್ರ ಬಾಡಿಲಿ ಚೇಂಜಸ್ ಆಗ್ತಾ ಇರುತ್ತೆ, ಹಾರ್ಮೋನ್ ಬ್ಯಾಲೆನ್ಸ್ ಆಗ್ತಾ ಬರ್ತಾ ಇದ್ದಂಗೆ ಅವರ ಥಾಟ್ ಪ್ರೊಸೆಸ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಅವ್ರಿಗೆ ಆ ಒಂದು ಪ್ರಾಬ್ಲಮಿಂದ ಈಚೆ ಬರೋದು ಈಸಿ ಆಗುತ್ತೆ. ಓಕೆ, ಇನ್ನು ಈ ರೀತಿ ಸಮಸ್ಯೆಗಳಿಗೂ ಕೂಡ ಇದು ಆಕ್ಯುಪೆನ್ಸರ್ ಟ್ರೀಟ್ಮೆಂಟ್ ಮಾಡ್ತೀರಾ? ಯಾವುದಂದ್ರೆ ಕೆಲವರು ತುಂಬ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಕೂಗಾಡ್ತಾರೆ, ಸುಮ್ಮನೆ ಅತಿರೇಕವಾಗಿ ವಿನಃ ಏನು ಅದು ರೀಸನ್ನೇ ಅಲ್ಲ ಆ ರೀತಿಯಾಗಿ ಮನೆಯವ್ರ ಮುಂದೆ ಎರಾಬಿರಿ ಅವ್ರ ಮೇಲೆ ರೇಗಾಡೋದು ಕೂಗಾಡೋದು ಅದಕ್ಕೆ ಇದರಲ್ಲಿ ಏನಾದರೂ? ಖಂಡಿತ, ಆ್ಯಕ್ಚುಲಿ ಇದೆಲ್ಲ ತುಂಬ ಕಾಮನ್ ಪ್ರಾಬ್ಲಮ್ಮು ಮತ್ತು ತುಂಬ ಒಳ್ಳೆ ರಿಸಲ್ಟ್ ಇರೋ ಅಂಥದ್ದು. ನೀವು ಹೇಳ್ತಾ ಇರೋ ಒಂದು ಇದೇ ಏನಿದೆ ಟಾಪಿಕ್ಕು ತುಂಬ ಒಳ್ಳೆಯದು, ತುಂಬ ಕಾಮನ್ ಆಗಿ ನೋಡ್ತಾ ಇರೋದು. ಅಷ್ಟೇ ಅಲ್ಲದೆ ನಮ್ಮಲ್ಲಿ ತುಂಬ ಚೆನ್ನಾಗಿ ರಿಸಲ್ಟ್ ಇರೋ ಅಂಥದ್ದು ಏನಂತ ಹೇಳಿದ್ರೆ ಜನ್ರಲಾಗಿ ಇರಿಟೇಟ್ ಆಗೋದು, ಕೋಪ ಬರೋದು, ಜಗಳ ಆಡೋದು, ಅವ್ರಿಗೆ ಒಂದು ಆ ಒಂದು ನೇಚರ್ ಇರೋ ಅವ್ರಿಗೆ ನಾವೇನು ಹೇಳ್ತೀವಿ, ಲಿವರ್ ಅಲ್ಲಿ ಲಿವರ್ ಎನರ್ಜಿ ವೇರಿಯೇಷನಲ್ಲಿದೆ ಅಂತ ಹೇಳ್ತೀವಿ. ನಾವು ಯಾವಾಗ ಅದನ್ನು ನಾವು ಸರಿ ಮಾಡ್ತಾ ಹೋಗ್ತೀವೋ ಗ್ರ್ಯಾಜುವಲಾಗಿ ಅವ್ರಿಗೆ ಇರಿಟೇಷನ್ ಇರ್ಬೋದು, ಕೋಪ ಇರೋದು ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ, ಅವರ ಫ್ಯಾಮಿಲಿ ಎನ್ವೈರನ್ಮೆಂಟೇ ಚೆನ್ನಾಗಾಗ್ತಾ ಹೋಗುತ್ತೆ. ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಯಾವ ಆರೋಗ್ಯ ಸಂಬಂಧಿಸಿದಂಥ ವಿಷಯಗಳ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿ ಕಮೆಂಟ್ಸ್ ಮೂಲಕ ತಿಳಿಸಿದ್ರೆ ನಾವು ಡಾಕ್ಟರ್ ವೆಂಕಟೇಶ್, ಡಾಕ್ಟರ್ ಗೌರಿ ಅವರ ಜೊತೆ ಇಂಟರ್ವ್ಯೂ ಮಾಡಿ ತಿಳಿಸ್ಕೊಡ್ತೀವಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.